ಕರುನಾಡಲ್ಲಿ ಇಂದಿನಿಂದ ಮೋದಿ ಮೇನಿಯಾ ಶುರುವಾಗ್ತಾಯ್ ಮೋದಿ ರಾಜ್ಯ ಪ್ರವಾಸಕ್ಕೆ ಶುರುವಾಗಿದೆ ಕೌಂಟ್ಡೌನ್ ಶುರುವಾಗ್ತಾಯ್ ಇನ್ನು 1 ಗಂಟೆಯಲ್ಲೇ ಬೆಂಗಳೂರಿಗೆ ಮೋದಿ ಎಂಟ್ರಿ ಆಗ್ತಾ ಇದ್ದಾರೆ ಕ್ಷಣಗಣನೆ ಆರಂಭ ಆಗಿದೆ ಎರಡು ದಿನಗಳ ಕಾಲ ಕರುನಾಡಿನಲ್ಲಿ ಮೋದಿ ಮೇನಿಯಾ ಶುರುವಾಗುತ್ತೆ ಎರಡು ದಿನ 20 ಗಂಟೆ 30,000 ಕೋಟಿ ಯೋಜನೆ ಇಂದು ಮತ್ತು ನಾಳೆ ರಾಜ್ಯದಲ್ಲಿ ಪ್ರಧಾನಮಂತ್ರಿ ಪ್ರವಾಸ ಪ್ರಧಾನಮಂತ್ರಿಯವರ ಆಗಮನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ 1.5 ವರ್ಷದ ಬಳಿಕ ರಾಜ್ಯಕ್ಕೆ ಮೋದಿ ಎಂಟ್ರಿ ಆಗ್ತಾ ಇದ್ದಾರೆ ಎರಡು ದಿನ 20 ಗಂಟೆ 30,000 ಕೋಟಿ ಯೋಜನೆಗಳನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಪ್ರಧಾನಿ ಮೋದಿ ಅವರ ಸ್ವಾಗತಕ್ಕೆ ಬಿಜೆಪಿ ಕಾರ್ಯಕರ್ತರು ಭರ್ಜರಿಯಾಗಿ ತಯಾರಿ ಮಾಡಿಕೊಂಡಿರುವಂತ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ ಮೋದಿ ಸ್ವಾಗತಕ್ಕೆ ಸಜ್ಜಾಗಿದೆ ಕರುನಾಡು ಬೆಂಗಳೂರು ಮೈಸೂರಲ್ಲಿ ಮೋದಿ ಸಂಚಾರ ಎರಡು ದಿನಗಳ ಕಾಲ 19 ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ಮೋದಿ ಅವರು ಭಾಗವಹಿಸಲಿದ್ದಾರೆ ಎರಡು ದಿನ ಕರುನಾಡಲ್ಲಿ ಮೋದಿ ಮೇನಿಯಾ ಶುರುವಾಗ್ತಾರೆ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ರಾಜ್ಯಕ್ಕೆ ಎಂಟ್ರಿ ಆಗಲಿದ್ದಾರೆ ಪ್ರಧಾನಿಯವರ ಸ್ವಾಗತಕ್ಕೆ ಭರ್ಜರಿ ತಯಾರಿಯನ್ನ ಮಾಡಿಕೊಂಡಿರುವಂತದ್ದು ರಾಜ್ಯ ಬಿಜೆಪಿ ಇದು ಸರಿ ಸುಮಾರು 1 ಗಂಟೆಯಲ್ಲೇ ಪ್ರಧಾನಿ ಬೆಂಗಳೂರಿಗೆ ಆಗಮನವಾಗ್ತಾ ಇದ್ದಾರೆ ಜಯಘೋಷಗಳನ್ನ ಕೂಗ್ತಾ ಪ್ರಧಾನಿ ಮೋದಿಯವರ ಸ್ವಾಗತಕ್ಕೆ ರಾಜ್ಯ ಬಿಜೆಪಿ ಕೂಡ ತಯಾರಾಗಿದೆ ಕಾರ್ಯಕರ್ತರು ಸಜ್ಜಾಗಿದ್ದಾರೆ ಕರ್ನಾಟಕದಲ್ಲಿ ಪ್ರಧಾನಿ ಮೋದಿ 2 ದಿನಗಳ ಪ್ರವಾಸ ಪ್ರವಾಸದ ಬಗ್ಗೆ ಕನ್ನಡದಲ್ಲೇ ಟ್ವೀಟ್ ಮಾಡಿದ್ದಾರೆ ಪ್ರಧಾನಿ ಮೋದಿ ಇಂದು ಕರ್ನಾಟಕ ರಾಜ್ಯಕ್ಕೆ ಹೋಗ್ತಾ ಇದ್ದೇನೆ ಇಂದು ಕರ್ನಾಟಕ ರಾಜ್ಯಕ್ಕೆ ಹೋಗುತ್ತಿರುವೆ ಬೆಂಗಳೂರು ಮೈಸೂರಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವೆ ಇದು ಪ್ರಧಾನಿ ಮೋದಿ ಅವರು ಟ್ವೀಟ್ ಮಾಡಿರುವಂತದ್ದು ಕನ್ನಡದಲ್ಲಿ ರಾಜ್ಯಕ್ಕೆ ಎಂಟ್ರಿ ಆಗ್ತಾ ಇರುವಂತ ಪ್ರಧಾನಿ ಮೋದಿ ಕನ್ನಡದಲ್ಲೇ ಟ್ವೀಟ್ ಮಾಡಿದ್ದಾರೆ ಬೆಂಗಳೂರು ಮತ್ತು ಮೈಸೂರಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವೆ ಐಐಎಸ್ಸಿ ಯಲ್ಲಿ ಮಿದುಳು ಸಂಶೋಧನಾ ಕೇಂದ್ರ ಉದ್ಘಾಟನೆ ಬಾಗ್ಜಿ ಪಾರ್ಥಸಾರಥಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಶಿಲಾನ್ಯಾಸ 27,000 ಕೋಟಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಬೆಂಗಳೂರು ಜನರ ಸುಗಮ ಜೀವನಕ್ಕೆ ನೆರವಾಗುವ ಯೋಜನೆ ಸಂಜೆ 5:30 ರ ವೇಳೆಗೆ ಮೈಸೂರು ತಲುಪಿವೆ ಪ್ರಧಾನಿ ಮೋದಿ ಅವರು ತಮ್ಮ ಟ್ವೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು ಕನ್ನಡದಲ್ಲೇ ಟ್ವೀಟ್ ಮಾಡಿದ್ದಾರೆ ಪ್ರಧಾನಿ ಮೈಸೂರಲ್ಲಿ ಪ್ರಮುಖ ಅಭಿವೃದ್ಧಿ ಯೋಜನೆಗಳಿಗೆ ಶಿಲಾನ್ಯಾಸ ಸುತ್ತೂರು ಮಠದ ಕಾರ್ಯಕ್ರಮದಲ್ಲಿಯೂ ಭಾಗಿಯಾಗುವೆ ನಾಳೆ ಬೆಳಗ್ಗೆ ಮೈಸೂರಲ್ಲಿ ಯೋಗ ದಿನದಲ್ಲಿ ಭಾಗಿಯಾಗ್ತೇನೆ ಟ್ವೀಟ್ ನಲ್ಲಿ ಕಾರ್ಯಕ್ರಮಗಳ ವಿವರಗಳನ್ನು ನೀಡಿದ್ದಾರೆ ಪ್ರಧಾನಿ ಮೋದಿ ಆ ಟ್ವೀಟ್ ಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿರುವಂತಹ ಟ್ವೀಟ್ ಇದು ಕನ್ನಡದಲ್ಲೇ ಟ್ವೀಟ್ ಮಾಡಿದ್ದಾರೆ ಎರಡು ದಿನಗಳ ಕಾಲ ಯಾವೆಲ್ಲ ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ಮೋದಿ ಭಾಗವಹಿಸುತ್ತಾರೆ ಆ ಕಾರ್ಯಕ್ರಮಗಳನ್ನು ಟ್ವೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಇಂದು ಬೆಂಗಳೂರಿಗೆ ಪ್ರಧಾನಿ ಮೋದಿ ಆಗಮನ ಹಿನ್ನೆಲೆ ರಾಜಧಾನಿಯ ಗಲ್ಲಿ ಗಲ್ಲಿಯಲ್ಲೂ ಕೂಡ ಖಾಕಿ ಸರ್ಪಗಾವಲಿದೆ ಖಾಕಿ ಅಲರ್ಟ್ ಆಗಿ ಕಾರ್ಯಾಚರಣೆಗಳಿದಿರುವಂತದ್ದು ಮೋದಿ ಸಂಚರಿಸುವ ಮಾರ್ಗದುದ್ದಕ್ಕೂ ಖಾಕಿ ಹದ್ದಿನ ಕಣ್ಣನಿಟ್ಟಿದೆ ನಿನ್ನೆ ರಾತ್ರಿಯಿಂದಲೇ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜನೆಯಾಗಿದೆ ಪ್ರತಿ 100 ಮೀಟರ್ಗೆ ಒಬ್ಬ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ ಇನ್ನು ಬೆಂಗಳೂರಲ್ಲಿ 10,000ಕ್ಕೂ ಹೆಚ್ಚು ಪೊಲೀಸರ ಬಿಗಿ ಕಾವಲಿಡಲಾಗಿದೆ ಎರಡು ದಿನಗಳ ಕಾಲ ಮೋದಿ ರಾಜ್ಯ ಪ್ರವಾಸದಲ್ಲಿರುವಂತಹ ಹಿನ್ನೆಲೆ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ ಬೆಂಗಳೂರಲ್ಲಿ ಸರಿ ಸುಮಾರು 10,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆಗೊಳಿಸಲಾಗಿದೆ ಈಗಾಗಲೇ ಪ್ರತಿ 100 ಮೀಟರ್ಗೆ ಒಬ್ಬರಂತೆ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ಖಾಕಿ ಸರ್ಪಗಾವಲಿನಲ್ಲಿರುವಂಥದ್ದು ಬೆಂಗಳೂರು ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ರಾಜ್ಯಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ ಅದಕ್ಕೆ ಕೌಂಟ್ಡೌನ್ ಕೂಡ ಶುರುವಾಗಿದೆ ಒಂದು ಕಡೆ ಭರದ ಸಿದ್ಧತೆಗಳು ಕೂಡ ರೆಡಿಯಾಗಿದೆ ಮೈಸೂರು ಮತ್ತು ಬೆಂಗಳೂರಲ್ಲಿ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ಮೋದಿ ಅವರು ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲ ಭರದ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ
ಬಗ್ಗೆನಷ್ಟು ಅಪ್ಡೇಟ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಶರತ್ ಸದಾಶಿವ ನಗರದಲ್ಲಿರುವಂತ ಎಲ್ಲ ಡೀಟೇಲ್ಸ್ ಗಳನ್ನು ನೀಡುತ್ತಾರೆ ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ ಶರತ್ ಪ್ರಧಾನಿ ಮೋದಿ ಅವರು ಸರಿ ಸುಮಾರು 1.5 ವರ್ಷಗಳ ನಂತರದಲ್ಲಿ ರಾಜ್ಯಕ್ಕೆ ಎಂಟ್ರಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಆ ಎಕ್ಸ್‌ಪೆಕ್ಟೇಷನ್ ಬಹಳಷ್ಟು ಹೈ ಆಗಿದೆ ಸೋ ಸದ್ಯಕ್ಕೆ ಹೇಗಿದೆ ಅಲ್ಲಿನ ಸ್ಥಿತಿಗತಿಗಳು ಜೊತೆಗೆ ಕಾವಲ್ ಹೇಗಿದೆ ಸರ್ಪಗಾವಲನ್ನ ನಿಯೋಜನೆ ಮಾಡಲಾಗಿದೆ ಪೊಲೀಸ್ ಸಿಬ್ಬಂದಿಗಳಿಂದ ಹೇಗೆಲ್ಲ ಇದೆ ಪರಿಸ್ಥಿತಿ ಅರುಣ್ ಎರಡು ದಿನಗಳ ಭೇಟಿಗಾಗಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಆಗಮಿಸುತ್ತಾ ಇದ್ದಾರೆ ಅದರಲ್ಲೂ ಕೂಡ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಮೂರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ ಆ ಮೋದಿ ಅವರ ಆಗಮನಕ್ಕೆ ಸಕಲ ಸಿದ್ಧತೆಯನ್ನು ರಾಜ್ಯ ಸರ್ಕಾರ ಮಾಡ್ಕೊಂಡಿದೆ ಒಂದು ಕಡೆ ಪೊಲೀಸರಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ಇನ್ನೊಂದು ಕಡೆ ಬಿಜೆಪಿ ಕಾರ್ಯಕರ್ತರು ಕೂಡ ಅದ್ದೂರಿ ಸ್ವಾಗತ ಕೋರಲಿಕ್ಕೆ ಎಲ್ಲ ರೀತಿಯಾದಂತ ತಯಾರಿ ನಡೆಸಿದೆ ನಾನೀಗ ಪ್ರಧಾನಮಂತ್ರಿ ಮೋದಿ ಅವರು ಭಾಗವಹಿಸುವಂತ ಮೊದಲ ಕಾರ್ಯಕ್ರಮ ಏನಿದೆ ಮೆದುಳು ಸಂಶೋಧನಾ ಕೇಂದ್ರ ಆ ಉದ್ಘಾಟನೆ ಕಾರ್ಯಕ್ರಮದ ಸ್ಥಳದಲ್ಲಿ ಇದೀನಿ ಅಂದ್ರೆ ಬೆಂಗಳೂರಿನ ಸದಾಶಿವ ನಗರದಲ್ಲಿ ಇರುವಂತ ಐಐಎಸ್ಸಿ ಕ್ಯಾಂಪಸ್ ನಲ್ಲಿದೆ ಮೆದುಳು ಸಂಶೋಧನಾ ಕೇಂದ್ರ ಹಿಂದೆ ಇದೇ ಪ್ರಧಾನಮಂತ್ರಿ ಅವರು ಪ್ರಧಾನಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಮೋದಿ ಅವರು ಅಡಿಗಾಲಿಟ್ಟಂತ ಮೆದುಳು ಸಂಶೋಧನಾ ಕೇಂದ್ರ ಇವತ್ತು ಅವರು ಉದ್ಘಾಟನೆ ಮಾಡಲಿದ್ದಾರೆ ಇದೀಗ ನಾನು ನೀವು ವಿಷನ್ ಅಲ್ಲಿ ನೋಡ್ತಾ ಇರಬಹುದು ಇದು ಸದಾಶಿವ ನಗರ ಬಳಿ ಇರುವಂತ ಅಂದ್ರೆ ಮೆದುಳು ಸಂಶೋಧನಾ ಕೇಂದ್ರ ಬಳಿ ಇರುವಂತ ಸದಾಶಿವ ನಗರ ಸಿಗ್ನಲ್ ನಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರಧಾನಮಂತ್ರಿ ಮೋದಿ ಅವರನ್ನ ನೋಡಲಿಕ್ಕೆ ಅವರನ್ನ ಸ್ವಾಗತಿಸೋಕೆ ಬಂದಿರುವಂತ ಕಾರ್ಯಕರ್ತರ ನೋಡ್ತಾ ಇರಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ ಪೊಲೀಸರು ಕೂಡ ಅವರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ರಸ್ತೆ ಬದಿ ಒಂದು ಬ್ಯಾರಿಕೇಡ್ ಹಾಕಿ ಮೋದಿ ಬರುವಂತ ಸಮಯದಲ್ಲಿ ಬ್ಯಾರಿಕೇಡ್ ಬಳಿ ಈ ರೀತಿ ನಿಲ್ಲುವಂತ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಮಲ್ಲೇಶ್ವರಂ ಮತ್ತೆ ಯಶವಂತಪುರ ಈ ಕಡೆ ಸಾಕಷ್ಟು ಭಾಗಗಳಿಂದ ನೂರಾರು ಕಾರ್ಯಕರ್ತರು ಬಂದಿರುವುದನ್ನ ನೀವು ನೋಡ್ತಾ ಇರಬಹುದು ಕೆಲವರನ್ನ ಮಾತಾಡಿಸಲಿಕ್ಕೆ ಟ್ರೈ ಮಾಡೋಣ ಏನ್ ಹೇಳ್ತಾರೆ ರಾಜ್ಯಕ್ಕೆ ಮೋದಿ ಅವರು ಬರ್ತಿದ್ರು 1 ವರ್ಷಗಳ ನಂತರ ಬರ್ತಾ ಇರುವಂತದ್ದು ಹೇಗೆ ಅನಿಸ್ತಾ ಇದೆ ಸರ್ ಬಹಳ ಸಂತೋಷ ಆಗ್ತದೆ ನಾವು ಮಲ್ಲೇಶ್ವರಂ ಕ್ಷೇತ್ರದಿಂದನೇ ಬಂದಿರೋದ್ರಿಂದ ನಮ್ಗೆ ಇನ್ನೂ ಒಂಥರ ಹೆಮ್ಮೆ ಅನಿಸ್ತಾ ಇದೆ ಸರ್ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಇದೇ ಫಸ್ಟ್ ಟೈಮ್ ಮೋದಿ ಅವರನ್ನ ನೋಡಕ್ಕೆ ಬರ್ತಾ ಇರೋದು ಬೇರೆಯವರೆಲ್ಲರೂ ಬಂದಿದ್ದಾರೆ ಸರ್ ವ್ಯವಸ್ಥೆ ಮಾಡ್ಕೊಡ್ತಾರೆ ಮಾಡ್ಕೊಡ್ತಾರೆ ಸರ್ ಇವಾಗ ಸ್ಕ್ರೀನಿಂಗ್ ಎಲ್ಲ 5 ಮಿನಿಟ್ಸ್ ಆದ್ಮೇಲೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ ನಾವೆಲ್ಲರೂ ಸ್ಕ್ರೀನಿಂಗ್ ಮಾಡ್ಕೊಂಡು ಒಳಗಡೆ ಹೋಗ್ತೀವಿ ಒಂದ್ಸರಿ ನೋಡಿದೀವಿ ಇದು ಎಲೆಕ್ಷನ್ ಟೈಮ್ ನಲ್ಲಿ ಇದಕ್ಕೆಲ್ಲ ಬರ್ತಿದ್ರಲ್ಲ ಪ್ರಚಾರಕ್ಕೆಲ್ಲ ನೋಡಿದೀವಿ ಈ ಸಲ ಅವ್ರ ಸ್ವಾಗತಕ್ಕೆ ನಾವು ಹೋಗ್ತಿರೋದು ನಮಗೆ ಹೆಮ್ಮೆ ಅನಿಸ್ತಾ ಇದೆ ಏನಕ್ಕಂದ್ರೆ ಮಹಿಳೆಯರಿಗೆ ಭೇಟಿ ಬಚಾವ್ ಭೇಟಿ ಪಡಾವೋ ಒಂದು ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಬಹಳಷ್ಟು ಯೋಜನೆಗಳು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಹೆಣ್ಮಕ್ಳು ಖುಷಿಯಾಗಿ ಅವ್ರ ಸ್ವಾಗತಕ್ಕೆ ನಿಂತಿದ್ದೀವಿ ದೇಶದ ಪ್ರಧಾನಮಂತ್ರಿ ನಮ್ಮೂರಿಗೆ ಬರ್ತಾ ಇದೆ ಸಹಜವಾಗಿ ಹೆಮ್ಮೆ ಹೆಮ್ಮೆ ಏನಾದ್ರು ನಿರೀಕ್ಷೆ ಇದೆಯಾ ತಮಗೆ ನಿರೀಕ್ಷೆ ನೋಡ್ಬೇಕು ಸರ್ ಅವ್ರು ಬಂದು ಹೋದ್ಮೇಲೆ ಗೊತ್ತಾಗುತ್ತೆ ನಿರೀಕ್ಷೆ ಏನು ಅಂತ ತಮಗೆ ಏನಾದ್ರು ನಿರೀಕ್ಷೆ ಇದೆಯಾ ಸರ್ ಇಲ್ಲ ನೋಡ್ಬೇಕು ಸರ್ ಅದನ್ನ ಅವ್ರು ಬರ್ತಾ ಇರೋದೇ ನಮ್ಗೆ ತುಂಬಾ ಖುಷಿ ಆಗ್ತದೆ ಸರ್ ನಮಗೆ ಅವರು ಬಂದಾಗೆಲ್ಲ ಏನಾರೇ ಕೊಟ್ಟೆ ಕೊಟ್ಟಿದ್ದಾರೆ ಅನ್ನೋ ಒಂದು ಭರವಸೆ ಇದ್ದೇ ಇದೆ ಸರ್ ಏನ್ ಭರವಸೆ ಇಟ್ಕೊಂಡಿದ್ದೀರಾ ನೆಕ್ಸ್ಟ್ ಕೊಟ್ಟೆ ಕೊಡ್ತಾರೆ ನಮ್ಮ ಕರ್ನಾಟಕ ಅಭಿವೃದ್ಧಿಗೆ ಅವರು ಕೊಟ್ಟೆ ಕೊಡ್ತಾರೆ ಅನ್ನೋ ಒಂದು ಭರವಸೆ ಇದೆ ಮಾಡ್ತಾರೆ ಸರ್ ಏನಾದ್ರೂ ಒಂದು ಘೋಷಣೆ ಮಾಡಬಹುದು ಅನ್ನೋ ಭರವಸೆಯನ್ನು ಅವ್ರು ಇಟ್ಕೊಂಡಿದ್ದಾರೆ ನೀವು ನೋಡ್ತಾ ಇರಬಹುದು ಜನಸ್ತೋಮ ಸದಾಶಿವ ನಗರ ಸಿಗ್ನಲ್ ಇಂದ ಪೂರ್ತಿ ಭಾಗದಲ್ಲಿ ಒಂದು ಬ್ಯಾರಿಕೇಡ್ ಬದಿಯಲ್ಲಿ ನಿಂತಿರುವಂತಹ ಜನಸ್ತೋಮ ಇನ್ನೂ ಕೂಡ ಹರಿದು ಬರ್ತಾ ಇದೆ ಕೆಲವರು ಮೋದಿಯ ಬಾವುಟ ಅಂದ್ರೆ ಅವರ ಮುಖಭಾವದ ಫ್ಲೆಕ್ಸ್ ಗಳನ್ನ ಇಟ್ಕೊಂಡಿದ್ದಾರೆ ಬಿಜೆಪಿ ಬಾವುಟವನ್ನು ಇಟ್ಕೊಂಡಿದ್ದಾರೆ ಹೀಗೆ ಸಾಕಷ್ಟು ಜನ ಇನ್ನೂ ಕೂಡ ಬರ್ತಾನೆ ಇದ್ದಾರೆ ಆದ್ರೆ ಅವರಿಗೆ ನಿಜಕ್ಕೂ ಕೂಡ ಮೋದಿ ಅವರನ್ನ ನೋಡ್ಲಿಕ್ಕೆ ಅವಕಾಶ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ಯಾಕಂದ್ರೆ ಭದ್ರತಾ ಸಾಕಷ್ಟು ಭದ್ರತೆಯನ್ನು ಕೂಡ ಕೈಗೊಂಡಿರೋದ್ರಿಂದ ಇಡೀ ಈ ಸಿಗ್ನಲ್ ಬಳಿ 11 ಗಂಟೆ ನಂತರ ಸಂಪೂರ್ಣ ಬ್ಲಾಕ್ ಮಾಡಿ ಈ ರೀತಿಯಾದಂತ ನೋಡ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಆದ್ರೆ ಮೋದಿ ಅವರ ಅವರಿಗೆ ಸಿಗ್ತಾರೋ ಇಲ್ಲ ಅನ್ನೋ ಒಂದು ಆತಂಕ ಕೂಡ ಕೆಲವರಿಗಿದೆ ಯಾಕಂದ್ರೆ ಇಷ್ಟೊಂದು ಜನ ಈ ಸಣ್ಣ ವ್ಯವಸ್ಥೆ ಆಗಿದೆ ಅದೇನಾದ್ರೂ ನಮಗೆ ಸಿಗುತ್ತೋ ಇಲ್ಲೋ ಅನ್ನೋದನ್ನ ಅವರು ಕೂಡ ಕೇಳ್ತಾ ಇದ್ದಾರೆ ಇನ್ನೊಬ್ರು ಅಭಿಮಾನಿ ಇದ್ದಾರೆ ಅವ್ರನ್ನು ಕೂಡ ಮಾತಾಡ್ಸೋಣ ಮೋದಿ ರಾಜ್ಯಕ್ಕೆ ಬರ್ತಾ ಇದ್ದಾರೆ ನಿಮಗೆ ಏನು ಅನಿಸ್ತಾ ಇದೆ ಸಂತೋಷ ಆಗುತ್ತೆ ಸರ್ ತುಂಬಾ ಸಂತೋಷ ಫಸ್ಟ್ ಟೈಮ್ ನೋಡಕ್ಕೆ ಬಂದಿದ್ದು ಫಸ್ಟ್ ಟೈಮ್ ಬಂದಿರೋದು ನೋಡಕ್ಕೆ ಯಾವಾಗ ನೋಡಿಲ್ಲ ಇದೆ ಫಸ್ಟ್ ಟೈಮ್ ನೋಡಕ್ಕೆ ಬಂದಿರೋದು ಅವನ ನೋಡಿಲ್ಲ ಟಿವಿಯಲ್ಲಿ ನೋಡಿರೋದು ಈ ಸಲ ನೋಡೋಣ ಅಂತ ಬಂದಿದ್ದೀವಿ ಅವಕಾಶ ಸಿಗುತ್ತೆ ನೋಡ್ಲಿಕ್ಕೆ ಇಷ್ಟೊಂದು ಜನ ಇದ್ದಾರೆ ಸಾಕಿ ಇಷ್ಟು ಸಂತೋಷ ಸರ್ ಇಷ್ಟು ದೂರದಿಂದ ನೋಡೋದೇ ಸಂತೋಷ ಆ ಭಾಗ್ಯ ನಮ್ಗೆ ಸಿಕ್ಕಿದೆ ಅದೇ ಸಂತೋಷ ನಮಗೆ ತಾವು ಮೋದಿ ಫ್ಯಾನ್ ತುಂಬಾ ಸರ್ ದೇಶಭಕ್ತರು ತುಂಬಾ ಅವ್ರಿಗೋಸ್ಕರ ಏನ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ ನಮ್ಮ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಏನಾದ್ರು ಒಂದು ಕೊಡುಗೆ ಕೊಡ್ತಾರೆ ಅಂತ ಅವ್ರಿಗೆ ಮಾಡೋದೆಲ್ಲ ಕೊಡುಗೆಗಳೇ ಸರ್ ಒಳ್ಳೆ ಒಳ್ಳೆ ಕೊಡುಗೆಗಳೇ ಮಾಡೋದು ತುಂಬಾ ಚೆನ್ನಾಗಿ ಮಾಡ್ತಾರೆ ಅದೇ ಸಂತೋಷ ನಮಗೆ
निरीक्षे साकु इटकोंडिदारे इन्नु कूड़ा हरिद बर्ता इदे नानु इन्नु साक्ता इदीनि अरुण इन्नु कूड़ा आ लाइन तुंबा होग्ताने इदे सुमार संख्येयल्लि इन्नु कूड़ा बर्ताने इदारे पोलीस कूड़ा बहळष्टु हरसाहसवन्नु पड़ता इदारे ओंदु बदियल्लि निल्लिसि अवरिगे अवकाश माडि कोडोण अंत अदु एष्टु मट्टिगे सफल आगुत्ते नोडबेकु इन्नेनु मोदी अवर क्षणगणने राज्यक्के आगमन आगुव हिन्नेलेयल्लि ओंदिष्टु भद्रतेयन्नु कूड़ा कैगोंडिद्दारे इन्नोंदु बदियल्लि ओंदु कडे ट्राफिक कूड़ा आग्ता इदे इदन्न नियंत्रण माडोदु कूड़ा पोलीस ರೀತಿ ಹರಸಾಹಸ ಆಗಿದೆ ಈ ಮೊದಲ ಕಾರ್ಯಕ್ರಮ ಮೆದುಳು ಸಂಶೋಧನಾ ಕೇಂದ್ರವನ್ನು ಉದ್ಘಾಟಿಸಿ ತದನಂತರ ಇನ್ನು ಎರಡು ಕಾರ್ಯಕ್ರಮಗಳಿಗೂ ಕೂಡ ಮೋದಿ ತೆರಳಲಿದ್ದಾರೆ ಬೇರೆ ಬೇರೆ ಕಡೆ ಕೂಡ ಇದೇ ರೀತಿಯಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅಟ್ ಪ್ರೆಸೆಂಟ್ ಈಗ ಸದಾಶಿ ನಗರದಲ್ಲಿ ಕಂಡುಬರ್ತಾ ಇರುವಂತಹ ದೃಶ್ಯಾವಳಿಗಳು ಸಾಕಷ್ಟು ಹುಮ್ಮಸ್ಸಿನಲ್ಲಿದ್ದಾರೆ ಬಿಜೆಪಿ ಕಾರ್ಯಕರ್ತರು ಅದರಲ್ಲೂ ಕೂಡ ಮೋದಿ ಅವರನ್ನು ನಾವು ನೋಡಬೇಕು ಅನ್ನೋ ಒಂದು ಹುಮ್ಮಸ್ಸಿನಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರುವಂತದ್ದು ನಮಗೆ ಇಲ್ಲಿ ಕಂಡುಬಂದಿರುವಂತದ್ದು So thank you Sharath for all details. Yelahanka Air Base ಗೆ CM ಬೊಮ್ಮಾಯಿ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಅವರು ಆಗಮಿಸಲಿದ್ದಾರೆ. ಅವರ ಸ್ವಾಗತಕ್ಕೆ ಬಸವರಾಜ್ ಬೊಮ್ಮಾಯಿ ಅವರು ಇದೀಗ ತಾನೆ ಯಲಹಂಕ ಏರ್ ಬೇಸ್ ಗೆ ಆಗಮನವಾಗಿದ್ದಾರೆ. ಇನ್ನು ಎರಡು ದಿನಗಳ ಕಾಲ ಪ್ರಧಾನಿ ಮೋದಿ ಅವರ ಜೊತೆಗೇನೆ ಸಿಎಂ ಬಸವರಾಜ್ ಬೊಮ್ಮಾಯಿ ಅವರು ಕೂಡ ಇರಲಿದ್ದಾರೆ. ಪ್ರಧಾನಿ ಮೋದಿ ಅವರು ಇರುವಂತಹ 20 ಗಂಟೆಗಳ ಕಾಲ ಅವರ ಜೊತೆನೆ ಸಿಎಂ ಬಸವರಾಜ್ ಬೊಮ್ಮಾಯಿ ಅವರು ಕೂಡ ಇರಲಿದ್ದಾರೆ ಸದ್ಯಕ್ಕೆ ಯಲಹಂಕ ಏರ್ ಬೇಸ್ ಗೆ ಸಿಎಂ ಬಸವರಾಜ್ ಬೊಮ್ಮಾಯಿ ಅವರು ಕೂಡ ಆಗಮಿಸಿದ್ದಾರೆ ಪ್ರಧಾನಿ ಅವರ ಸ್ವಾಗತಕ್ಕಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿದೆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಖಾಕಿ ಸರ್ಪಗಾವಲನ್ನು ಅಲ್ಲಿ ಹಾಕಲಾಗಿದೆ ಅಂತ ಮತ್ತೊಂದು ಕಡೆ ಬಿಜೆಪಿ ಕಾರ್ಯಕರ್ತರು ಕೂಡ ಬಹಳಷ್ಟು ಭರದ ಸಿದ್ಧತೆಗಳನ್ನು ಮಾಡಿಕೊಂಡು ಸ್ವಾಗತಕ್ಕೆ ಸಜ್ಜಾಗಿ ನಿಂತುಕೊಂಡಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಮತ್ತೊಂದು ಕಡೆ ಯಲಹಂಕ ಏರ್ ಬೇಸ್ ಗೆ ಸಿಎಂ ಬಸವರಾಜ್ ಬೊಮ್ಮಾಯಿ ಅವರು ಕೂಡ ಈಗಾಗಲೇ ಎಂಟ್ರಿ ಆಗಿರುವಂಥದ್ದು ಪ್ರಧಾನಿ ಮೋದಿ ಅವರ ಸ್ವಾಗತಕ್ಕಾಗಿ ಭರ್ಜರಿಯಾಗಿ ಮೋದಿ ಅವರ ಸ್ವಾಗತಕ್ಕೆ ಬೆಂಗಳೂರು ರೆಡಿ ಆಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಎಂಟ್ರಿ ಆಗಲಿದ್ದಾರೆ ಯಲಹಂಕದ ಏರ್ ಬೇಸ್ ಗೆ ಸಿ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರದೀಪ್ ಕಳೆದ ಒಂದೂವರೆ ವರ್ಷಗಳ ನಂತರದಲ್ಲಿ ಪ್ರಧಾನಿ ಅವರು ಎಂಟ್ರಿ ಆಗ್ತಾ ಇರುವಂಥದ್ದು ರಾಜ್ಯಕ್ಕೆ ಸೊ ಸದ್ಯದ ಪರಿಸ್ಥಿತಿಗಳು ಯಲಹಂಕದ ಏರ್ ಬೇಸ್ನಲ್ಲಿ ಯಾವ ರೀತಿ ಆಗಿದೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಯಾವ ರೀತಿಯಾಗಿ ನಿಯೋಜನೆ ಮಾಡಲಾಗಿದೆ ಇದರ ಜೊತೆಗೆ ಟ್ರಾಫಿಕ್ ಸಮಸ್ಯೆ ಕೂಡ ಆಗೇ ಆಗುತ್ತೆ ಅದರ ನಿವಾರಣೆಗೆ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅಲ್ಲಿ ಅರುಣ್ ಈಗಾಗಲೇ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಅವರು ಬೆಂಗಳೂರಿಗೆ ಬರಲಿದ್ದಾರೆ ವಾಯುನೆಲೆಗೆ ಯಲಹಂಕದ ವಾಯುನೆಲೆಗೆ ಕೆಲವೇ ಕ್ಷಣಗಳಲ್ಲಿ ಬಂದಿಳಿದ್ದಾರೆ ಅಲ್ಲಿ ಈಗಾಗಲೇ ಪೊಲೀಸರು ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿರುವಂಥದ್ದು ಸುಮಾರು 10,000 ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿರುವಂಥದ್ದು ಮೊದಲಿಗೆ ವಾಯುನೆಲೆಗೆ ಬರಲಿದ್ದಾರೆ ಸುಮಾರು 12:00 ಸಂದರ್ಭದಲ್ಲಿ ಅಲ್ಲಿ ಲ್ಯಾಂಡ್ ಆಗಲಿದ್ದಾರೆ ಅಲ್ಲಿಂದ ಚಾಪರ್ ಮೂಲಕ ಏರ್ಫೋರ್ಸ್ನ ಹೆಲಿಪ್ಯಾಡ್ಗೆ ಬರಿರುವಂಥದ್ದು ಅಲ್ಲಿ ರೋಡ್ ಮೂಲಕ IAS ಭಾರತೀಯ ವಿಜ್ಞಾನ ಸಂಸ್ಥೆಗೆ ಹೋಗಲಿದ್ದಾರೆ ರೋಡ್ ಮೂಲಕ ಈಗಾಗಲೇ ರೋಡ್ನಾದ್ಯಂತ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿರುವಂಥದ್ದು ಸುಮಾರು 10,000 ಪೊಲೀಸರ ಹೆಚ್ಚು ನಿಯೋಜನೆ ಮಾಡಲಾಗಿರುವಂಥದ್ದು ಹಾಗೆ ಪ್ರತಿ ರಸ್ತೆಗೆ ಅಂದರೆ 100 ಮೀಟರ್ ಒಬ್ಬರಂತೆ ಪೊಲೀಸರನ್ನು ನಿಯೋಜನೆ ಮಾಡಲಾಗಿರುವಂಥದ್ದು ಹಾಗೆ ಸುಮಾರು 12 DCPಗಳ ನೇತೃತ್ವದಲ್ಲಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಯಾಕಂದರೆ ಈಗಾಗಲೇ ಅಗ್ನಿಪಥ್ ಯೋಜನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರತಿಭಟನೆ ಹೊರ ರಾಜ್ಯಗಳಲ್ಲಿ ನಡೀತಾ ಇದೆ ಹಾಗಾಗಿ ಬೆಂಗಳೂರಿನಲ್ಲೂ ಕೂಡ ನಡೆಯುವ ಸಾಧ್ಯತೆ ಇದೆ ಹಾಗೆ ಮೋದಿ ಅವರಿಗೆ ಕೆಲವರು ಕಪ್ಪು ಬಾಟವನ್ನು ತೋರಿಸುವ ಸಾಧ್ಯತೆ ಕೂಡ ಈ ನಿಟ್ಟಿನಲ್ಲಿ ಹಲವು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿರುವಂಥದ್ದು 10,000 ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಮತ್ತು ಪ್ರತಿ ರಸ್ತೆಯಲ್ಲೂ ಕೂಡ ಬ್ಯಾರಿಕೇಡ್ಸ್ಗಳನ್ನು ಹಾಕಲಾಗಿರುವಂಥದ್ದು ಯಾವುದೇ ಕಾರಣಕ್ಕೂ ರಸ್ತೆಗೆ ಇವರು ಜನರು ಬರದಂತೆ ಪ್ರತಿ ಕಡೆ ಬ್ಯಾರಿಕೇಡ್ಸ್ಗಳನ್ನು ಹಾಕಲಾಗಿರುವಂಥದ್ದು ಹಾಗೆ ರಸ್ತೆಯಲ್ಲಿ ಅಂದರೆ ಮೋದಿ ಅವರು ಏನು ಮೇಕರಿ ಸರ್ಕಲ್ನಿಂದ ಭಾರತೀಯ ವಿಜ್ಞಾನ ಸಂಸ್ಥೆಗೆ ಹೋಗ್ತಾರೆ ಆ ರಸ್ತೆಯ ತುಂಬೆಲ್ಲ ಟ್ರಾಫಿಕ್ಕನ್ನು ನಿಷೇಧ ಮಾಡಲಾಗಿರುವಂಥದ್ದು ಯಾವುದೇ ವಾಹನಗಳನ್ನು ಸಂಚಾರಕ್ಕೆ ಅನುವು ಮಾಡಿಕೊಡಲ್ಲ 11 ಗಂಟೆಯಿಂದ ಸುಮಾರು 1 ಗಂಟೆಯ ತನಕ ಈ ರಸ್ತೆಯಲ್ಲಿ ಸಂಪೂರ್ಣವಾದ ಸಂಚಾರವನ್ನು ಬಂದ್ ಮಾಡಲಾಗಿರುವಂಥದ್ದು ಹಾಗೆ ಬದಲಿ ರಸ್ತೆಯನ್ನು ಬಳಸುವಂತೆ ಈಗಾಗಲೇ ಸಾರ್ವಜನಿಕರಿಗೆ ಪೊಲೀಸರು ಮನವಿ ಮಾಡಿರುವಂಥದ್ದು ಹಾಗಾಗಿ ಟ್ರಾಫಿಕ್ ಆಗದಂತೆ ಪೊಲೀಸರು ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ ಜೊತೆಗೆ ಇನ್ನು
ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಅನ್ನೋ ನಿಟ್ಟಿನಲ್ಲಿ ಕೂಡ ಎಲ್ಲ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿರುವಂಥದ್ದು. ಇನ್ನು ಪ್ರಮುಖವಾಗಿ ಮೇಕರಿ ಸರ್ಕಲ್ ಬಳಿ ಸುಮಾರು 2000ಕ್ಕೂ ಹೆಚ್ಚು ಕಾರ್ಯಕರ್ತರಿಗೆ ಮೋದಿ ನೋಡಲು ಅವಕಾಶವನ್ನು ಮಾಡಿಕೊಡಲಾಗಿದೆ. ನೀವು ನೋಡ್ತಾ ಇರ್ಬೋದು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜಮಾಯಿಸಿದ್ದಾರೆ ಮೋದಿಯವರನ್ನು ನೋಡಲು. ಸುಮಾರು 1 ವರ್ಷದ ಬಳಿಕ ಮೋದಿಯವರು ಬರ್ತಾ ಇದ್ದಾರೆ ರಾಜ್ಯಕ್ಕೆ. ಈ ನಿಟ್ಟಿನಲ್ಲಿ ಸುಮಾರು 2000ಕ್ಕೂ ಹೆಚ್ಚು ಕಾರ್ಯಕರ್ತರು ಈಗಾಗಲೇ ಬಂದಿರುವಂಥದ್ದು. ಹಾಗೆ ಕಾರ್ಯಕರ್ತರವರಿಗೆ ಕೂಡ ಬರುವವರಿಗೆ ಎಲ್ಲ ರೀತಿಯ ತಪಾಸಣೆಯನ್ನು ಮಾಡಿ ಒಳಗೆ ಬಿಡಲಾಗುತ್ತೆ. ಒಂದು ಬ್ಯಾರಿಕೇಡ್ಸ್ಗಳನ್ನು ಹಾಕಲಾಗಿರುವಂಥ ಬ್ಯಾರಿಕೇಡ್ಸ್ ಒಳಗೆ ಮಾತ್ರ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಬ್ಯಾರಿಕೇಡ್ಸ್ಗಿಂತ ಹೊರಗಡೆ ಯಾರೂ ಬರುವ ಹಾಗಿಲ್ಲ. ಮೋದಿ ಕೆಲವು ಕ್ಷಣ ಇಲ್ಲಿ ನಿಲ್ಲುವ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಕೆಲವು ಮೂಲಗಳ ಪ್ರಕಾರ ನಿಂತು ಕಾರ್ಯಕರ್ತರಿಗೆ ಕೈ ಬೀಸುವ ಸಾಧ್ಯತೆ ಕೂಡ ಇದೆ. ಈ ನಿಟ್ಟಿನಲ್ಲಿ ಪೊಲೀಸರು ಎಲ್ಲ ಕ್ರಮವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ನಿಟ್ಟಿನ ಎಲ್ಲ ಕ್ರಮವನ್ನು ತೆಗೆದುಕೊಳ್ಳಲಾಗಿರುವಂಥ. ಇನ್ನು ಪ್ರಮುಖವಾಗಿ ಕೆಲ ಸಂಘಟನೆಗಳು ಮೋದಿ ಅವರಿಗೆ ಕಪ್ಪು ಬಾವುಟವನ್ನು ತೋರಿಸುವ ಸಾಧ್ಯತೆ ಕೂಡ ಇದೆ. ಮತ್ತು ಅವರ ಕಾರ್ಗೆ ಅಡ್ಡಬಡುವ ಸಾಧ್ಯತೆ ಕೂಡ ಇದೆ. ಈ ನಿಟ್ಟಿನಲ್ಲಿ ಕೆಲವು ಗುಪ್ತಚರ ಮಾಹಿತಿಗಳು ಪೊಲೀಸರಿಗೆ ಬಂದಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಯಾವುದೇ ಘಟನೆ ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ ರಸ್ತೆಯ ಉದ್ದಕ್ಕೂ ಬ್ಯಾರಿಕೇಡ್ಸ್ಗಳನ್ನು ಅಳವಡಿಕೆ ಮಾಡಿದ್ದಾರೆ. ಮತ್ತೆ 100 ಮೀಟರ್ ಒಬ್ಬರಂತೆ ಪೊಲೀಸರನ್ನು ನಿಯೋಜನೆ ಮಾಡಲಾಗಿರುವಂಥದ್ದು. ಹಾಗೆ ಗರುಡ ಪಡೆಯನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. ಅರುಣ್, ಥ್ಯಾಂಕ್ ಯು ಪ್ರದೀಪ್ ಎಲ್ಲ ಡೀಟೇಲ್ಸ್ಗೆ. ಪ್ರಧಾನಿ ಮೋದಿ ಸ್ವಾಗತಕ್ಕೆ ಬಿಜೆಪಿ ನಾಯಕರ ದಂಡೆ ಹರಿದು ಬಂದಿದೆ. ಯಲಹಂಕ ಏರ್ಬೇಸ್ಗೆ 27 ಬಿಜೆಪಿ ನಾಯಕರು ಬಂದಿದ್ದಾರೆ ಪ್ರಧಾನಿ ಮೋದಿಯವರ ಸ್ವಾಗತಕ್ಕೆ. ಸಿಎಂ ಸೇರಿದಂತೆ ಒಟ್ಟಾರೆಯಾಗಿ 27 ಜನ ಬಿಜೆಪಿ ನಾಯಕರ ಆಗಮನವಾಗಿದೆ ಯಲಹಂಕ ಏರ್ಬೇಸ್. ಬಿಎಸ್ವೈ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ನಳಿನ್ ಕುಮಾರ್ ಕಟೀಲ್, ಸಿಟಿ ರವಿ, ಇನ್ನು ಗೋವಿಂದ ಕಾರಜೋಳ, ಆರಗ ಜ್ಞಾನೇಂದ್ರ, ಅರುಣ್ ಸಿಂಗ್, ಅಶೋಕ್ ಸೇರಿದಂತೆ ಒಟ್ಟಾರೆಯಾಗಿ ಸಿಎಂ ಸೇರಿ 27 ಜನ ಬಿಜೆಪಿ ನಾಯಕರು ಯಲಹಂಕ ಏರ್ಬೇಸ್ಗೆ ಆಗಮಿಸಿದ್ದಾರೆ. ಯಲಹಂಕ ಏರ್ಬೇಸ್ನಲ್ಲಿ ಪ್ರಧಾನಿ ಮೋದಿ ಅವರಿಗೆ ಸ್ವಾಗತವನ್ನು ಗೈಲಿದ್ದಾರೆ ಎಲ್ಲ ನಾಯಕರು. ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿರುವಂಥದ್ದು ಪ್ರಧಾನಿ ಮೋದಿಯವರ ಆಗಮನಕ್ಕಾಗಿ. ಮೋದಿ ಸ್ವಾಗತಕ್ಕೆ ಸಜ್ಜಾಗಿರುವಂತಹ ಕಾರ್ಯಕರ್ತರ ಜಯಘೋಷಿಗಳನ್ನು ಗಮನಿಸ್ತಾ ಇದ್ದೀವಿ. ಬಹಳಷ್ಟು ಎಕ್ಸೈಟ್ಮೆಂಟ್ ಆಗಿದ್ದಾರೆ ಕಾರ್ಯಕರ್ತರು ಕೂಡ. ಪ್ರಧಾನಿ ಮೋದಿ ಅವರು 1.5 ವರ್ಷಗಳ ನಂತರದಲ್ಲಿ ರಾಜ್ಯಕ್ಕೆ ಆಗಮಿಸ್ತಾ ಇರುವ ಹಿನ್ನೆಲೆ ಸಿಬಗೆ ಇನ್ನಷ್ಟು ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನಮದೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ರೆ. ಆನಂದ್, ಬಹಳಷ್ಟು ದಿನಗಳ ನಂತರದಲ್ಲಿ ರಾಜ್ಯಕ್ಕೆ ಎಂಟ್ರಿ ಆಗ್ತಾ ಇರುವಂಥದ್ದು ಪ್ರಧಾನಿ ಮೋದಿ ಅವರು. ಸೊ ಆ ಹಿನ್ನೆಲೆಯಲ್ಲಿ ಬಹಳಷ್ಟು ಹೈ ಆಗಿದೆ ಆ ಒಂದು ಎಕ್ಸ್ಪೆಕ್ಟೇಷನ್ ಕೂಡ. ಪ್ರಧಾನಿಯವರ ಆಗಮನಕ್ಕಾಗಿ ರಾಜ್ಯ ನಾಯಕರು ಕೂಡ ತುದಿಗಾಲಲ್ಲಿ ನಿಂತ್ಕೊಂಡಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ? ಪ್ರಧಾನಿ ನರೇಂದ್ರ ಮೋದಿ ಅವರು 2 ದಿನಗಳ ಪ್ರವಾಸಕ್ಕಾಗಿ ಬೆಂಗಳೂರಿಗೆ ಇವತ್ತು ಆಗಮಿಸ್ತಾ ಇದ್ದಾರೆ. ಬೆಂಗಳೂರು ಮತ್ತು ಮೈಸೂರಿನಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ಸುಮಾರು 33,000 ಕೋಟಿ ರೂಪಾಯಿಗಳ 19 ಯೋಜನೆಗಳಿಗೆ ಚಾಲನೆ ಕೊಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ರಾಜ್ಯ ಪ್ರವಾಸವನ್ನು ಯಶಸ್ವಿಗೊಳಿಸುವಂಥ ಪ್ರಯತ್ನವನ್ನು ಬಿಜೆಪಿ ನಾಯಕರು ಒಂದು ಕಡೆ ಮಾಡ್ತಾ ಇದ್ದಾರೆ. ಹಾಗಾಗಿ ಬಿಜೆಪಿ ನಾಯಕರಲ್ಲೂ ಕೂಡ ಬಹಳ ಸಂಚಲನ ಉಂಟಾಗಿರ್ತಕ್ಕಂಥದ್ದು. ಹಿರಿಯಿಂದ ಆರಂಭಗೊಂಡು ಕಿರಿಯ ಕಾರ್ಯಕರ್ತರ ತನಕನೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರ ಕಾರ್ಯಕ್ರಮನ ಅತ್ಯಂತ ಅದ್ಧೂರಿಯಾಗಿ ಅದನ್ನು ಸಂಭ್ರಮಿಸಬೇಕು ಅಂತಕ್ಕಂಥ ಪ್ಲಾನ್ ಆಫ್ ಆ್ಯಕ್ಷನ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆರಂಭಿಕವಾಗಿ 12 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಯಲಹಂಕ ಏರ್ಬೇಸ್ಗೆ ಬಂದ ನಂತರದಲ್ಲಿ ನೇರವಾಗಿ ಐಎಎಸ್ಗೆ ಆಗಮಿಸ್ತಾರೆ. ಹಾಗಾಗಿ ನಾವು ಗಮನಿಸಬಹುದು ಇದೇ ಮಾರ್ಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸ್ತಾರೆ. ಅಂದರೆ ಏನು ಮೇಕ್ರಿ ಸರ್ಕಲಿಂದ ಆಗಮಿಸ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿಯವರು ನೇರವಾಗಿ ಐಎಎಸ್ಸಿ ಕ್ಯಾಂಪಸ್ಗೆ ಬರ್ತಾರೆ. ಐಎಎಸ್ಸಿ ಕ್ಯಾಂಪಸ್ನಲ್ಲಿ ಇರ್ತಕ್ಕಂಥ ಮೆದುಳು ಸಂಶೋಧನಾ ಕೇಂದ್ರದಲ್ಲಿ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ಈ ಮಾರ್ಗವನ್ನು ಈಗಾಗಲೇ ಸುಗಮ ಸಂಚಾರಕ್ಕೆ ಪೂರಕ ಆಗುವಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿರ್ತಕ್ಕಂಥ ಪೊಲೀಸರು ಯಾವುದೇ ರೀತಿ ಗೊಂದಲಕ್ಕೆ ಅವಕಾಶ ಆಗಬಾರದು ಅಂತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇದ್ರ ಜೊತೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಿರ್ತಕ್ಕಂಥ ಏನು ಪೊಲೀಸರು ಸಹಜವಾಗಿಯೇ ಏನು ನಾವು ಈಗ ಕಾಣ್ತಾ ಇರ್ತಕ್ಕಂಥ ಏನು ಬಿಲ್ಡಿಂಗ್ ಏನಿದೆ ಇದು ಐಎಎಸ್ಸಿಯಲ್ಲಿ ಮೆದುಳು ಸಂಶೋಧನಾ ಕೇಂದ್ರ. ಆ ಸಂಶೋಧನಾ ಕೇಂದ್ರವನ್ನು ಇವತ್ತು ನಮಗೇನು ತೆರೆ ಮೇಲೆ ಕಾಣ್ತಾ ಇರತಕ್ಕಂಥ ಈ ಸಂಶೋಧನಾ ಕೇಂದ್ರವನ್ನೇ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ ಮಾಡ್ತಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಅತ್ಯಂತ ಸಂಭ್ರಮದಿಂದ ದಾಖಲು ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ಬಿಜೆಪಿ ಎಲ್ಲ ನಾಯಕರು ಕೂಡ ಮಾಡಿದ್ದಾರೆ. ಹಾಗಾಗಿ ಬಿಜೆಪಿಯ ದೊಡ್ಡ ಸಂಖ್ಯೆಯ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯ ನಾಯಕರೆಲ್ಲರೂ ಕೂಡ ಈ ಕಾರ್ಯಕ್ರಮನ ಅತ್ಯಂತ ಯಶಸ್ವಿಗೊಳಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹಾಗಾಗಿ
ಸದಾಶಿವನಗರ ಪೊಲೀಸ್ ಸ್ಟೇಷನ್ ಎದುರುಗಡೆ ಈಗಾಗಲೇ ಬಂದು ಸೇರಿರ್ತಕ್ಕಂಥ ಕಾರ್ಯಕರ್ತರಿಗೆ ಸೂಕ್ತವಾದ ಸ್ಥಳವನ್ನು ಈಗಾಗಲೇ ವ್ಯವಸ್ಥೆ ಮಾಡಲಾಗಿದೆ. ಅಂದರೆ ಒಟ್ಟಲ್ಲಿ ಈ ಕಾರ್ಯಕ್ರಮವನ್ನು ಅತ್ಯಂತ ಅದ್ದೂರಿಯಾಗಿ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಆಗದಾಗೆ ಒಂದು ರೀತಿ ಆಡಳಿತಾತ್ಮಕ ಕಾರ್ಯಕ್ರಮ ಆಗಿದ್ರೂ ಕೂಡ ಇದನ್ನು ರಾಜಕೀಯವಾಗಿ ಸಂಭ್ರಮಿಸಬೇಕು ಅಂತಕ್ಕಂಥ ಪ್ಲಾನ್ ಆಫ್ ಆಕ್ಷನ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಇನ್ನು ಕೆಲವೇ ಹೊತ್ತಲ್ಲಿ ಆಗಮಿಸತಕ್ಕಂಥ ಮೋದಿಯವರ ಕಾರ್ಯಕ್ರಮ ಇಡೀ ಬಿಜೆಪಿ ಸರ್ಕಾರ ಮತ್ತು ಬಿಜೆಪಿ ಪಾಳ್ಯದಲ್ಲಿ ಒಂದು ರೀತಿ ಸಂಚಲನಕ್ಕೆ ಕಾರಣವಾಗಿದೆ. ಥ್ಯಾಂಕ್ ಯು ಆನಂದ್ ಎಲ್ಲ ಡೀಟೇಲ್ಸ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.